ಗದಗ ಜಿಲ್ಲೆ ಗಜೇಂದ್ರಗಡ ನಗರದ ಕಾಲಕಾಲೇಶ್ವರ ಸರ್ಕಲ್ನಲ್ಲಿ ಇಂದು ದಿವಂಗತ ಮಾಜಿ ಶಾಸಕ ಶ್ರೀಶೈಲಪ್ಪ ಬಿದ್ರೂರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಗಜೇಂದ್ರಗಡ ಉಣಚಗಿರಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಹಾಗೂ ಸಾರ್ವಜನಿಕರಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಶ್ರೀಶೈಲಪ್ಪ ಬಿದ್ರೂರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಮಾತನಾಡಿ, ಶ್ರೀಶೈಲಪ್ಪ ಬಿದ್ರೂರವರ ನಿಧನದಿಂದ ಸಮಾಜಕ್ಕೆ ಹಾಗೂ ನಾಡಿಗೆ ನಷ್ಟವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಕಾರ್ಯಾಧ್ಯಕ್ಷ ಸಿದ್ದಣ್ಣ ಬಂಡಿ, ಮಲ್ಲಿಕಾರ್ಜುನ್ ಹಿರೇಕೊಪ್ಪ, ಟಿಎಸ್ ರಾಜು, ಚಂಬಣ್ಣ ಚೌಡಿ, ಪ್ರಭು ಚೌಡಿ, ಈಶಪ್ಪ ಮ್ಯಾಗಿರಿ, ಸುಭಾಸ್ ಮ್ಯಾಗಿರಿ, ಗುರುಸಿದ್ದಯ್ಯ ಸುಗಿರಯ್ಯನಮಠ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಗದಗ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀಶೈಲಪ್ಪನವರು ಬಿದ್ರೂರವರ ಅಗಲಿಕೆ ಈ ನಾಡಿಗೆ ತುಂಬಲಾರದಂಥ ಒಂದು ನಷ್ಟವಾಗಿದೆ. ಅದೇ ತನ್ನಾಗಿ ಗಜೇಂದ್ರಗಡ ಮಹಾನಗರದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದಣ್ಣ ಬಂಡಿಯವರು ಹಾಗೂ ಸಮಾಜದ ಗುರು ಹಿರಿಯರು, ಸರ್ವ ಸಮಾಜದ ಗುರು ಹಿರಿಯರೆಲ್ಲರೂ ಸೇರಿಕೊಂಡು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಣ್ಣ ಬಂಡಿಯವರು ಹಮ್ಮಿಕೊಂಡಿದ್ದಾರೆ. ನಾವು ನಮ್ಮ ನಾಯಕರಾದ ಶ್ರೀಶೈಲಪ್ಪನವರು ಇವರನ್ನು ಕಳೆದುಕೊಂಡಿದ್ದು ನಮ್ಮ ಜಿಲ್ಲೆಗೆ ಹಾಗೂ ನಾಡಿಗೆ ತುಂಬಲಾರದ ಒಂದು ನಷ್ಟ ಅಂತಂದು ಹೇಳಿದರೆ ಅತಿಶಯೋಕ್ತಿ ಅಲ್ಲ. ಅವರು ಮತ್ತೆ ಸೂಡಿ ಪಂಚಾಯತಿಯ ಸದಸ್ಯರಾಗುವ ಮೂಲಕ ರಾಜಕೀಯದಲ್ಲಿ ಪಾದಾರ್ಪಣೆ ಮಾಡಿದರು. ಮುಂದೆ ಮಂಡಲ ಪಂಚಾಯತಿಯ ಪ್ರಧಾನರಾಗಿ 1994ರಲ್ಲಿ ರೋಣ ಮತಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದು ಅದರಲ್ಲಿ ಇಲ್ಲಿ ಸಭೆ ಸೇರಿದ ಹಾಗೂ ರೋಣ ಮತಕ್ಷೇತ್ರದ ಎಲ್ಲ ನಾಯಕರು ಅವರ ಒಂದು ಮಾರ್ಗದರ್ಶನ ಮಾಡಿ ಅವರನ್ನು ಶಾಸಕರನ್ನು ಮಾಡಿದ್ದು ಅದೇ ರೀತಿಯಾಗಿ ಮುಂದೆ ಗದಗ ಕ್ಷೇತ್ರದಲ್ಲಿಯೂ ಕೂಡ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದು ಈ ನಾಡಿಗೆ ತಿಳಿದ ವಿಷಯ. ಅವರು ಎಷ್ಟು ಮೇಧಾವಿಗಳಾಗಿದ್ದರು ಅಂದರೆ ಅವರು 1994ರಲ್ಲಿ ಆದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಸ್ಕೀಮು ನಮ್ಮಲ್ಲಿ ಗಟ್ಟು ಮತ್ತು ಒಳಗಟ್ಟೆ ಅಂತಾರೆ ಅಂಥ ಸ್ಕೀಮನ್ನು ಮೇಲಿಗೆ ಹೋಗಿ ವಿಶೇಷವಾಗಿ ಆಸಕ್ತಿಯಿಂದ ಅದರ ಒಂದು ನಿಧಿಯನ್ನು ನಮ್ಮ ರೋಣ ತಾಲೂಕಿಗೆ ಹಾಕಿಸ್ಕೊಂಡ್ಬಂದು ಸಾವಿರಾರು ಒಳಗಟ್ಟೆ ಇರ್ಬೋದು ಸಾವಿರಾರು ಭೂಮಿಗೆ ಗಡ್ಡುಗಳನ್ನು ಹಾಕಿಸುವ ಮೂಲಕ ಒಂದು ರೈತ ವರ್ಗದವರಿಗೆ ಒಂದು ಭಾಳ ಒಂದು ದೊಡ್ಡ ಅನುಕೂಲ ಮಾಡಿದ್ದು.